ಪ್ರಪಂಚದಲ್ಲಿ ನನಗೆ ಯಾರಿಲ್ಲೋ ಅನ್ನೋ ಅನಾಥ ನೋಟವನ್ನ, ನೋವನ್ನ ಮುಖದಲ್ಲಿ ಕಣ್ಣಲ್ಲಿ ಇಟ್ಕೊಂಡು ಓಡಾಡಬಾರ್ದು. ನಾನಿದ್ದೆ ಯಾಕ್ರೋ ಎಲ್ಲ ಕಳ್ಕೊಂಡ ಕೂತಿದ್ದೀರಲ್ಲ ಪದ್ದಲ್ಲಿ ಇದೆಯಲ್ಲ ಅದಕ್ಕೆ. ಮೂತಿ ಚಿಕ್ಕದಾದ್ರೂ ಊರಗಲ ಬಾಯಿ ನಿಂಗೆ. ನೀನು ಮೊಮ್ಮಗಲ್ವ ಅಜ್ಜಿ. ನಿನ್ ಮಾತಾಡಿಸ್ದೆ ನೋಡು, ನಂಗ್ ಬುದ್ಧಿ ಇಲ್ಲ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ. ಯಾಕೋ ವಯಸ್ಸಾದವ್ರನ್ನ ಗೋಳೆ ಕೊಯ್ತೀಯಾ? ಯಾರ್ಗೆ ವಯಸ್ಸಾಯ್ತು? ವಯಸ್ಸಾಗಿರೋದು ನಿಮ್ಮ ಅಜ್ಜಿಗೆ. ಅದನ್ನೇ ಅಕ್ಕ ಹೇಳಿದ್ದು. ಅಮ್ಮ ಇವನ್ನ ಆಳಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ನಕ್ಕಪ್ಪ. ಅಜ್ಜಿ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಗೊತ್ತಾ, ಸಿನಿಮಾ ಕತೆ ಥರ ಹೇಳ್ತಾರೆ. ಅಜ್ಜಿ ಕತೆ ಹೇಳ್ತೀರಾ? ಅಜ್ಜಿ ಪ್ಲೀಸ್ ಅಜ್ಜಿ. ತಪ್ಪೈತೆ ಅಜ್ಜಿ, ಹೇಳಜ್ಜಿ. ಹುಡುಗ ಒಂದೂರಲ್ಲಿ ಒಂದೊಡ್ಡ ಹೊಳೆ ಇತ್ತು. ಆ ಹೊಳೆ ಒಳಗೊಂದ್ ಮೊಸಳೆ ವಾಸವಾಗಿತ್ತು. ದನಕರುಗಳು ಬರ್ಲಿ ಮನುಷ್ಯರು ಬರ್ಲಿ ನೀರ್ ಕುಡಿಯೋಕೆ ಅಂತ ಬಂದವ್ರನ್ನ ಹಿಡಿದ್ಬಿಟ್ಟು ನುಂಗಾಕ್ಬಿಡ್ತಿತ್ತು. ಊರ್ನವ್ರಿಗೆಲ್ಲ ತುಂಬಾ ಯೋಚನೆ ಆಯ್ತು. ಏನಾರ ಮಾಡಿ ಮೊಸಳೆ ಹಿಡಿದ್ಬಿಡ್ಬೇಕು ಅಂತ ಅಂದವ್ರೆ ಎಲ್ಲಾರು ಒಟ್ಟಿಗೆ ಬಂದ್ರು, ಮೊಸಳೆ ಹಿಡಿದ್ರು, ಬೋನೊಳಗೆ ಹಾಕಿದ್ರು, ಹೊರಟು ಹೋದ್ರು. ಮೊಸಳೆಗೆ ತುಂಬಾ ಯೋಚನೆ ಆಯ್ತು, ಹೇಗಪ್ಪ ಹೊರಗಡೆ ಬರೋದು, ನನ್ನಲ್ಲಿ ಹಾಕ್ಬಿಟ್ರಲ್ಲ ಅಂತ. ಆ ದಾರಿಲೊಂದು ಹುಡುಗ ಬಂದ. ಆ ಹುಡುಗನ, ಏ ಹುಡುಗ ಬಾಯಿಲಿ ಅಂತ. ನೋಡು ನೋಡು, ನನ್ನನ್ನ ಈ ಬೋನೊಳಗೆ ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ನೀನು ಹೊರಗೆ ಬಿಡಿಸ್ತೀಯ, ಬಿಟ್ಟರೆ ನಿನ್ನ ಉಪಕಾರನ ಜೀವಮಾನ ಪೂರ್ತಿ ಮರೆಯಲ್ಲ ನಾನು ಅಂತು. ಆವಾಗ ಆ ಹುಡುಗ, ಅಯ್ಯೋ ಪಾಪ ಮೊಸಳೆ ಅಂತಂದು ಬೋನಿನ ಬಾಗಲು ತೆಗೆದ, ಮೊಸಳೆನ ಹೊರಗೆ ಬಿಟ್ಟ. ಬಿಟ್ಟ ಕೂಡಲೇ ಆ ಹುಡುಗನ ಮೊಸಳೆ ಲಬಕ್ಕಂತ ಹಿಡಿದ್ಬಿಡೋದ. ಆಗ ಹುಡುಗನ ಗಾಬರಿ ಆಗೋಯ್ತು. ಏನಯ್ಯ ಇದು, ಅಲ್ಲ ನಾನು ನಿನಗೆ ಉಪಕಾರ ಮಾಡಿದರೆ ನೀನು ನಂಗೆ ಅಪಕಾರ ಮಾಡ್ತಿದೀಯಲ್ಲ ಅಂತ ಕೇಳ್ದ. ಅದಕ್ಕೆ ಮೊಸಳೆ, ಅದೇ ಕಲಿಯುಗ ಧರ್ಮ ಅಂತ ಹೇಳ್ತು, ಬಿಡ್ಲಿಲ್ಲ. ಆವಾಗ, ನಾನು ನಿನ್ನ ಮಾತು ನಂಬಲ್ಲ, ಯಾರಾದರೂ ಒಂದಿಬ್ಬಂದು ಕೇಳೋಣ, ಅವ್ರು ಅದನ್ನು ಸರಿ ಅಂತ ಅಂದರೆ ಆವಾಗ ನಿನ್ನ ಮಾತು ನಾನು ಒಪ್ಕೋತೀನಿ ಅಂದ ಹುಡುಗ. ಅದಕ್ಕೆ ಮೊಸಳೆ ಒಪ್ಕೊಟ್ಟು. ಆವಾಗ ದಾರಿಲೊಂದು ಕತ್ತೆ ಬಂತು. ಸರಿ ಆ ಹುಡುಗ ಕೇಳ್ದ, ನೋಡಪ್ಪ ನಾನು ಈ ಮೊಸಳೆನ ಬೋರ್ನಿಂದ ಬಿಡಿಸಿ ಅದಕ್ಕೆ ಉಪಕಾರ ಮಾಡಿದ್ದೀನಿ, ಅದಕ್ಕೆ ಪ್ರತಿಯಾಗಿ ಅದು ನಂಗೆ ಅಪಕಾರ ಮಾಡ್ತಾ ಇದೆ, ಇದು ಸರಿನಾ ಅಂದ. ಅದಕ್ಕೆ ಅತ್ತೆ ಹೇಳ್ತು, ಹೌದು ನ್ಯಾಯನೇ, ಸರಿನೇ. ನನ್ನ ಕೈಯಲ್ಲಿ ಬಲ ಇದ್ದಾಗ ನಾನು ನಮ್ಮ ಯಜಮಾನಂಗೆ ನಿಷ್ಠೆಯಿಂದ ದುಡ್ದೆ, ಆಮೇಲೆ ನಂಗೆ ವಯಸ್ಸಾಯ್ತು, ನನ್ನ ಕೈಲಾಗಲ್ಲ ಅಂಥೇಳಿ ನಾನು ಒದ್ದೋಡಿಸ್ಬಿಡೋದ, ಮೊಸಳೆ ಮಾಡ್ತಾ ಇರೋದೇ ಸರಿ ಅಂತಂತೂ ಹೊರಟೋಯ್ತು. ಆಮೇಲೆ ಒಂದು ಕುದುರೆ ಬಂತು. ಕುದುರೆನು ಮೊಸಳೆ ಮಾಡ್ತಾ ಇರೋದೆ ಸರಿ ಅಂತೂ ಹೋಯ್ತು. ಆಮೇಲೆ ಒಂದು ಕೋತಿ ಬಂತು. ಕೋತಿಗೆ ವಿಷಯ ಎಲ್ಲ ಅರ್ಥ ಆಯ್ತು, ಆದ್ರೂ ತಂಗ ಅರ್ಥ ಆಯ್ತು ಅಂತ ತೋರಿಸ್ಕೊಳ್ಳಿಲ್ಲ. ಅದು ಕೇಳ್ತು, ಇದಕ್ಕೆ ಮುಂಚೆ ಮೊಸಳೆ ಎಲ್ಲಿತ್ತು? ಆವಾಗ ಮೊಸಳೆ ಸರಸರ ಅಂತ ಬೋನೊಳಗೋ ಕೂತ್ಕೊಂಡು ನಾನು ಇಲ್ಲಿದ್ದೆ ಅಂತು. ಸರಿ ಅದಕ್ಕೆ ಬೀಗ ಹೇಗೆ ಹಾಕಿತ್ತು ಅಂತ ಕೇಳ್ತು. ಆವಾಗ ಹುಡುಗ ಹೋದ, ಬೀಗ ಹಾಕ್ದ, ಹೀಗೆ ಹಾಕಿತ್ತು ಅಂದ. ಆವಾಗ ಕೋತಿ ಹೇಳ್ತು, ನೋಡ್ದ್ಯಾ ಈಗ್ಲಾದ್ರೂ ಅರ್ಥವಾಯ್ತಾ, ಈಗಿನ ಕಾಲದಲ್ಲಿ ಯಾರಿಗೂ ಉಪಕಾರ ಮಾಡಬಾರ್ದು. ಹೋಗು ಊರಿನ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಮೊದಲು ಈ ಮೊಸಳೆನ ಹೊಡೆದು ಹಾಕ್ಸು ಅಂತು. ಸರಿ ಆ ಹುಡುಗ ಊರಿಗೆ ಹೋದ, ಜನರನ್ನೆಲ್ಲ ಕರ್ಕೊಂಡು ಬಂದ, ಎಲ್ಲರೂ ಸೇರಿದ್ರು, ಮೊಸಳೆನ ಕೊಂದು ಹಾಕಿದ್ರು. ಅವ್ರ ಜೊತೆಗೆ ಒಂದೆರಡು ಬೇಟೆ ನಾಯಿಗಳು ಬಂದಿದ್ವು, ಅವೆಲ್ಲ ಸೇರಿ ಕೋತಿನ ಕೊಂದು ಹಾಕಿದ್ವು. ಪಾಪಾಜಿ ಕೋತಿನ ಸೈಜ್ ಬಾರ್ದಾರ್ಗಿತ್ತು. ಅದಕ್ಕೆ ಕಣೋ ಹೇಳ್ತಾ ಇರೋದು, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಬಾರ್ದು, ಯಾರಿಗೂ ಉಪಕಾರನೂ ಮಾಡಬಾರ್ದು, ನಮ್ಮ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಸುಮ್ಮನಿರ್ಬೇಕು. ಚಿಚಿ ಅದೇನು ಹೇಳ್ತಿದ್ದೀರತ್ತೆ? ನಾನೇನಮ್ಮ ಹೇಳಬಾರ್ದನ್ನು ಹೇಳಿದೆ, ಲೋಕ ನಿಯಮ ಹೀಗೆ ಅಂತ ಹೇಳಿದೆ ಅಷ್ಟೇ. ಚಿ ಪಾಪ ಅಮ್ಮ, ಕೋತಿ ಹುಡುಗನ ಕಾಪಾಡಿದ್ಮೇಲೆ ಬೇಟೆ ನಾಯಿಗಳು ಯಾಕಮ್ಮ ಸಾಯಿಸ್ಬೇಕಿತ್ತು?
ಕತೆ ಹಾಗಲ್ಲ ಇರೋದು. ಬೇಟೆ ನಾಯಿಗಳು ಕೋತಿನ ಸಾಯಿಸೋಕೆ ಹೋದಾಗ ಹುಡುಗ ತಡೆದು ಈ ಕೋತಿನೇ ನನಗೆ ಸಹಾಯ ಮಾಡಿದ್ದು ಅಂತ ಹೇಳ್ದ. ಆಗ ಬೇಟೆ ನಾಯಿಗಳು ಹೊರಟೋದ್ದು. ಹುಡುಗ ಕೋತಿ ಹತ್ರ ಹೋಗಿ ನಿನ್ನ ಸಹಾಯ ನಾನು ಮರೆಯಲಾರೆ ಅಂತ ಹೇಳಿ ಊರಿಗೆ ವಾಪಸ್ ಹೋದ. ಕತೆ ಹೇಗೆ ಚೆನ್ನಾಗಿದೆ. ಕಥೆ ಕೊನೆ ಬದಲಾಯಿಸಬಹುದು ರಾಜಿ, ಆದರೆ ಕಾಲದ ನಿಯಮ ಬದಲಾಯಿಸೋಕ್ಕಾಗಲ್ಲ. ಉಂಡು ಮನೆಗೆ ದ್ರೋಹ ಬಗೆಯವರೇ ಜಾಸ್ತಿ ಈಗಿನ ಕಾಲದಲ್ಲಿ. ರಾಜಕ್ಕ ಪಲ್ಲವಿ, ಎಷ್ಟು ವರ್ಷ ಆಯ್ತು ನಿನ್ ನೋಡಿ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ರಾಜಕ್ಕ ಮದ್ವೆ ಆದಾಗಿಂದ ನೀನಿನ್ನು ಹಾಗೆ ಇದೀಯಾ? ತಮಾಷೆ ಮಾಡ್ತಿದ್ಯಲ್ಲ. ಕೈ ಮೇಲೆ ಆಟೋಗ್ರಾಫ್. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ಸಿಹಿ ಮುತ್ತನು ಪದ ಕೊತ್ತಿ ನನ್ನ ಹಾಡನ್ನು ಸವಿಗೊಳಿಸು. ನಿನ್ನ ಬೆಚ್ಚನೆ ಸ್ಪರ್ಶದಲ್ಲಿ ನನ್ನ ಪ್ರೀತಿಯದಿರಗೊಳಿಸು. ಸಿಹಿ ಮುತ್ತನು ಪದ ಕೊತ್ತಿ ನನ್ನ ಹಾಡನ್ನು ಸವಿಗೊಳಿಸು. ನಿನ್ನ ಬೆಚ್ಚನೆ ಸ್ಪರ್ಶದಲ್ಲಿ ನನ್ನ ಪ್ರೀತಿಯದಿರಗೊಳಿಸು. ನನ್ನ ಪ್ರೀತಿಯ ಮಾಯದಲ್ಲಿ ಸೋಲೊಪ್ಪನೆ ಜತೆಗಾರ, ಪ್ರತಿ ಗೆಲವಿನ ಕಡೆಗಳಿಗೆ ನಾನು ಸೋಲುವ ಸರದಾರ. ನನ್ನ ಪ್ರೀತಿಯ ಮಾಯದಲ್ಲಿ ಸೋಲೊಪ್ಪನೆ ಜತೆಗಾರ, ಪ್ರತಿ ಗೆಲವಿನ ಕಡೆಗಳಿಗೆ ನಾನು ಸೋಲುವ ಸರದಾರ. ನೀನೊಮ್ಮೆ ಸೋತೆನೆಗೆ ನನ್ನ ಗೆಲುವನ್ನು ಸ್ಥಿರಗೊಳಿಸು. ನನ್ನ ಗೆಲುವನ್ನು ಸ್ಥಿರಗೊಳಿಸಿ ನನ್ನ ಒಲುವನ್ನು ದಿರಗೊಳಿಸು. ಸಿಹಿ ಮುತ್ತನು ಪದ ಕೊತ್ತಿ ನನ್ನ ಹಾಡನ್ನು ಸವಿಗೊಳಿಸು. ನಿನ್ನ ಬೆಚ್ಚನೆ ಸ್ಪರ್ಶದಲ್ಲಿ ನನ್ನ ಪ್ರೀತಿಯ ದಿರಗೊಳಿಸು. ನಿಮ್ ಹೆಸರನ್ನ ಹತ್ತಾರು ಬಾರಿ ಬರೆಯುವಷ್ಟು ಜಾಗ ನನ್ನ ಅಂಗೈಲಿದೆ. ಸರಿ, ಆಟೋಗ್ರಾಫ್ ಹಾಗೆ ಇದೆ ಅಳಿಸಿಲ್ವಲ್ಲ, ಇದ್ರ ಗುಟ್ಟೇನು? ಊಟ ಮಾಡಿದ್ರೆ ತಾನೆ. ವಾಟ್, ನಿಮ್ಮಂತ ಅಭಿಮಾನಿಗಳ ಹುಚ್ಚು ಹೊಳೆಯಲ್ಲಿ ನಾನು ಎಲ್ಲಿ ಕೊಚ್ಚ ಹೋಗ್ಬಿಡ್ತೀನಿ ಅಂತ ಕೆಲವು ಸಾರಿ ನನಗೆ ಭಯ ಆಗುತ್ತೆ. ನೋಡಿ, ಮೊದಲೋಗಿ ಊಟ ಮಾಡಿ, ಇಲ್ಲ ಅಂದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಈಗಾಗಲೇ ನನ್ನ ಮನಸ್ಸಿನ ಆರೋಗ್ಯ ಕೆಟ್ಟೋಗಿದೆ. ಇನ್ನೂ ಎಷ್ಟು ದಿನ ಇರ್ತೀರಾ? ಇಲ್ಲಿ ಹತ್ತಿರದಲ್ಲಿ ಪ್ರೋಗ್ರಾಮ್ ಇದೆ, ಕನಿಷ್ಠ ಪಕ್ಷ 2 ವಾರನಾದರೂ ಇರಬೇಕಾಗುತ್ತೆ. ಹಾಗಾದ್ರೆ ನಾಳೆ ಬರ್ತೀನಿ.
ರೀ ಅಲ್ಲ ಪಲ್ಲವಿ, ನಿಮ್ ಹಾಡಿನ ಪ್ರತಿ ಪಲ್ಲವಿನೂ ಪ್ರೀತಿಸೋ ಪಲ್ಲವಿ. ಹಲೋ, ಇಸ್ ಇಟ್ ಹೋಟೆಲ್ ಮಲ್ನಾಡ್? ಪ್ಲೀಸ್ ಕನೆಕ್ಟ್ ಮೀ ಟು ರೂಮ್ ನಂಬರ್ 124. ಹಲೋ ಹಲೋ, ಪ್ರಕಾಶ್ ಅವ್ರೆ, ನಾನು ಪಲ್ಲವಿ ಮಾತಾಡೋದು. ಪಲ್ಲವಿ, ನನಗೆ ಹೊರಗಡೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ತಾ ಇದ್ದೆ. ಪ್ಲೀಸ್, ನೀವು ಯಾವಾಗ ಬರ್ತೀರಾ ಅಂತ ಹೇಳಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಅವರು ರೂಮ್ ಅಲ್ಲಿ ಇಲ್ಲ. ಹಲೋ, ಪ್ಲೀಸ್ 124. ಮೇಡಮ್, ಎಷ್ಟು ಸಲ ಹೇಳೋದು ನಿಮ್ಗೆ, ಅವರು ರೂಮ್ ಅಲ್ಲಿ ಇಲ್ಲ. ನೋಡಿ, ಒಂದ್ ಕೆಲಸ ಮಾಡಿ, ನೀವ್ ನನ್ ಫೋನ್ ನಂಬರ್ ತಗೊಳ್ಳಿ, ಅವ್ರು ಬಂದಿದ್ದ ತಕ್ಷಣ ನೀವೇ ನಂಗೆ ಫೋನ್ ಮಾಡ್ಬೇಕು, ಇಲ್ದೇ ಇದ್ರೆ ಹೀಗೆ ಮಾಡ್ತಾನೆ ಇರ್ತೀನಿ. ನಿಮ್ ಫೋನ್ ನಂಬರ್ ಕೊಡಿ ಮೇಡಮ್. 42435. ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಈಗ ಸಮಾಧಾನ ಆಯ್ತು. ಹಲೋ, ಯಾರು ಲಿಲ್ಲಿ ಫ್ಲೋರಿಸ್ಟಾ? ಹಲೋ, ನಾನು ಪಲ್ಲವಿ ಮಾತಾಡ್ತಿರೋದು. ನೋಡಿ, ಹೋಟೆಲ್ ಮಲ್ನಾಡ್ನಲ್ಲಿ ರೂಮ್ ನಂಬರ್ 124ನಲ್ಲಿ ಪ್ರಕಾಶ್ ಅಂತ ಒಬ್ಬ ಸಿಂಗರ್ ಇರ್ತಾರೆ, ಅವ್ರಿಗೆ ನನ್ನ ಹೆಸರಲ್ಲಿ ಒಂದು ದೊಡ್ಡ ಬೊಕ್ಕೆ ಕಳಿಸ್ಬಿಡಿ, ನಾನು ಆ ಕಡೆ ಬಂದಾಗ ಪೇಮೆಂಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಒಂದು ದೊಡ್ಡ ಕೆಲಸ ಮುಗೀತು, ಇನ್ನೇನು ಬಾಕಿ ಇದೆ? ಇರುವುದೆಲ್ಲವನ್ನು ಬಿಟ್ಟು ತನ್ನನ್ನು ಹಾಯ್ ಪಲ್ಲವಿ. ಹಾಯ್. ಏನ್ ಮಾಡ್ತಿದ್ಯೆ? ಏನು ಇಲ್ಲ, ನನ್ ಪ್ರೀತಿಯ ತಾನ್ಸೇನ ಫೋನ್ ಮಾಡ್ಬೋದಂತ ಕಾಯ್ತಾ ಇದ್ದೀನಿ. I'm so sorry. ನಿನ್ ಸುಂದರವಾದ ಕನ್ಸ್ಗೆ ತೊಂದ್ರೆ ಮಾಡಿದ್ನಾ? ಎಂತದು ಇಲ್ಲ, ಈ ಪ್ರಕಾಶ್ ಅನ್ನೋ ಮನುಷ್ಯ ಯಾರಾದ್ರೂ ಪ್ರೀತಿಯಿಂದ ಹೂಗುಚ್ಚ ಕಲ್ಸಿದ್ರೆ ಕನಿಷ್ಠ ಸೌಜನ್ಯಕ್ಕೆ ಒಂದು ಫೋನ್ ಮಾಡಬಾರ್ದ? ಈ ಹಾಡುಗಾರರು, ನಾಟಕದವರು, ಕಲಾವಿದ್ರು ಇವರೆಲ್ಲರೂ ಒಂಥರ ಜನ ಕಣೆ, ಅಂತವ್ರು ಸಹವಾಸನೆ ಮಾಡಬಾರ್ದು. ನಾನು ಎಷ್ಟು ಹೇಳಿದ್ರೆ ಕೇಳಲ್ವಲ್ಲ? ನನ್ನ ಮಾತನ್ನೇ ನನ್ನ ಹೃದಯ ಕೇಳ್ತಾ ಇಲ್ಲ, ಇನ್ನು ನಿನ್ ಮಾತು ಕೇಳುತ್ತಾ? ಮಾಲಾ, ಪ್ರಕಾಶ್ ಹಾಡು ನನಗೆ ಹುಚ್ಚಿಡಿಸ್ಬಿಡಿದೆ ಕಣೆ. ನಿನ್ ಹುಚ್ಚು ಕಡಿಮೆ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ಕೋತಾ ಇದೀಯಾ? ಇವತ್ತೊಂದಿನ ನೋಡ್ತೀನಿ, ಫೋನ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಹೋಗಿ ಅವ್ರ ಮುಂದೆ ನಾನೇ ಹಾಜರಾಗ್ಬಿಡ್ತೀನಿ. ಅಲ್ಲ ಪಲ್ಲವಿ, ನಿನ್ ಹಿಂದೆ ಶ್ರೀಮಂತರ ಹುಡುಗರ ಗುಂಪೇ ನಿಂತಿದೆ, ಇವ್ರನ್ನೆಲ್ಲ ಕೇರ್ ಮಾಡ್ದೇನೆ. ಇತ್ತೀಚ ಬೆಳಕಿಗೆ ಬರ್ತಾ ಇರೋ ಆ ಪ್ರಕಾಶ್ನಿಂದ ಯಾಕೆ ಬಿದ್ದಿದ್ಯೋ ನಂಗಂತೂ ಅರ್ಥನೇ ಆಗ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಆಗದಿರೋದಕ್ಕೇನೇ ಇದೆ? ನಾನ್ ಬಯಸೋ ಎಲ್ಲಾ ಗುಣಗಳು ಅವರಲ್ಲಿದೆ, ಅದಕ್ಕೆ ಅವ್ರನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಮಾಲಾ, ನಾನವ್ರ ಕೈ ಹಿಡಿಯೋವರೆಗೂ ನನಗೆ ನೆಮ್ಮದಿ ಹಂಗಿದ್ರೆ ಬರಲ್ಲ. ನೋಡೆ ಪಲ್ಲವಿ, ಹಾಗೆಲ್ಲ ಸುಮ್ಮನೆ ಮಾತಾಡ್ಬೇಡ. ಒಂದೊಂದ್ಸಾರಿ ನಾವೆಷ್ಟೇ ಕಷ್ಟಪಟ್ರು ನಾವು ಬಯಸಿದ ಬದುಕು ನಮ್ಗಾಗದೆ ಹೋಗ್ಬೋದು. ಹಾಗಾದ್ರೆ ಒಂದು ಕೆಲಸ ಮಾಡೋ, ನಾಳೆ ಮಧ್ಯಾಹ್ನ
ಹೋಟೆಲ್ ಬ್ಯಾನೆಂಟ್ರಿಗೆ ಬಂದ್ಬಿಡು. ನಾನು ಪ್ರಕಾಶ್ನ ಅಲ್ಲೇ ಊಟ ಕರ್ಕೊಂಡ್ ಬರ್ತೀನಿ. ಆಗ್ಲಾದ್ರೂ ನಿನ್ಗೆ ನನ್ ಮೇಲೆ ನನ್ಗಿರೋ ಭರವಸೆ ಮೇಲೆ ನಮ್ಗೆ ಬರ್ಬೋದಾ? ಆಯ್ತು, ನಾಳೆ ಮಧ್ಯಾಹ್ನ ಪ್ರಕಾಶನ್ ಜೊತೆ ಅಲ್ದೇ ಇದ್ರು ನೀನ್ ಒಬ್ಳೇ ಆದ್ರೂ ಬಾ, ನಾವು ಅಲ್ಲಿ ಬರ್ತೀವಿ. ಓಕೆ, ಬಾಯ್ ಬಾಯ್. ಪಲ್ಲವಿ, ನಾನು ತುಂಬಾ ಸಲ ಫೋನ್ ಮಾಡಿದೆ ನಿಮ್ಗೆ, ನೀವು ಉತ್ತರ ಕೊಡ್ಲಿಲ್ಲ. ಬೊಕ್ಕೆ ಕೂಡ ಕಳಿಸ್ದೆ. ಒಂದು ಸೌಜನ್ಯಕ್ಕಾದ್ರೂ ಫೋನ್ ಮಾಡ್ತೀರಾ ಅನ್ಕೊಂಡೆ, ಅದನ್ನು ಮಾಡಲಿಲ್ಲ. ಬಹುಶಃ ನಾನು ಕಳಿಸಿದ ಹೂಗಳು ನನ್ನ ಭಾವನೆಗಳನ್ನ ಸರಿಯಾಗಿ ತಿಳಿಸ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನೇರವಾಗಿ ಹೇಳೋಣ ಅಂತ ಬಂದೆ. ಒಳಗೆ ಬರ್ಬೋದಾ ನಾನು? ಪ್ಲೀಸ್ ಪ್ಲೀಸ್ ಶೋರ್ ಬನ್ನಿ. ಕೂತ್ಕೊಳ್ಳಿ. ನೀವು ಅಭಿಮಾನದಿಂದ ಕಳಿಸಿದ ಹೂಗುಚ್ಚ ತುಂಬಾನೇ ಚೆನ್ನಾಗಿತ್ತು. ನಿಮ್ಮಂತ ಫ್ಯಾನ್ಸ್ಗಳು ಇರೋದ್ರಿಂದಲೇ ನಮ್ಮಂತ ಕಲಾವಿದರಿಗೆ ಒಂದು ಬೆಲೆ, ಒಂದು ಪ್ರೋತ್ಸಾಹ. ಥ್ಯಾಂಕ್ ಯು. ನಾನು ಬರೀ ಥ್ಯಾಂಕ್ಸ್ ಹೇಳಿಸ್ಕೊಳಕ್ ಬಂದಿದ್ದೀನಿ ಅನ್ಕೊಂಡ್ರ? ಮತ್ತೆ ಈ ಪಲ್ಲವಿ ನಿಮ್ ಹಾಡಿನ ಅನುಪಲ್ಲವಿ ಆಗೋದಕ್ಕೆ ಬಂದಿದ್ದಾಳೆ. ಏನ್ ಹೇಳಿದ್ರಿ? ಓಮಿಯ ಲಂಚ್ ಅಂತ ಹೇಳ್ದೆ. ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ, ಆದ್ರೆ ಇವತ್ತು ಟೈಮ್ ಇಲ್ಲ. ಇವತ್ ನಿಮ್ಗೆ ಯಾವ ಕೆಲ್ಸನೂ ಇಲ್ಲ, ಪ್ರೋಗ್ರಾಮು ಇಲ್ಲ ಅಂತ ನನಗ್ ಗೊತ್ತು. ಹೌದು, ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ನಿಮ್ಗೆ ಆರ್ಗನೈಸರ್ ಅಂತ ಒಬ್ರು ಇರ್ತಾರಲ್ವಾ? ಓಹೋ, ತ್ರೂಬ ಚಾನಲ್ ಬಂದಿದ್ರ? ಸರಿ, ನಾನೀಗ ಏನ್ ಮಾಡ್ಬೇಕಂತೀರಾ? ನನ್ ಜೊತೆ ಲಂಚಕ್ ಬರ್ಬೇಕು. ಇವತ್ತು ರಿಹರ್ಸಲ್ ಇದೆ. ರಿಹರ್ಸಲ್ ಇಲ್ಲ, ಏನೂ ಇಲ್ಲ. ನೀವು ನನ್ನ ಜೊತೆ ಲಂಚಕ್ಕೆ ಬರಲೇಬೇಕು. ಸರಿ, ಬರ್ತೀನಿ. ಯಾವಾಗ, ಎಲ್ಲಿ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ರೀ, ಇನ್ನೂ ಹತ್ತು ಗಂಟೆ ರೀ. ನನಗೆ ಗೊತ್ತು ರೀ. ಅಲ್ಲ, ನೀವು ಲಂಚ್ ಅಂತ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿ, ನಿಮಗೇನಾದರೂ ಕೆಲಸ ಇದ್ರೆ ಮೂಸ್ಕೊಂಡು ಬಂದ್ಬಿಡಿ. ಇವತ್ತು ಮಾಡೋದಕ್ಕೆ ಏನು ಕೆಲಸನೂ ಇಟ್ಕೊಂಡಿಲ್ಲ. ಅಂದ್ರೆ ನೀವು ಅಷ್ಟೋ ತನಕ ಇಲ್ಲೇ ಇರ್ತೀರಾ? ಅದಕ್ಕೇನಂತೆ, ಇರ್ತೀನಿ. ನಿಮ್ಗೆ ಹೊರಗಡೆ ಹೋಗೋ ಕೆಲಸ ಏನಾದ್ರೂ ಇದೆಯಾ? ಹಾ, ಹೌದೌದು, ಸಂಗೀತ ಸಂಬಂಧಪಟ್ಟಂತೆ ಕೆಲವು ಬುಕ್ಸ್ಗಳನ್ನ ಪರ್ಚೇಸ್ ಮಾಡ್ಬೇಕಾಗಿತ್ತು. ಅದಕ್ಕೆ ಒಳ್ಳೇದೇ ಆಯ್ತು. ಈ ಊರಲ್ಲಿರೋ ಎಲ್ಲಾ ಬುಕ್ ಶಾಪ್ಸು ನನಗೆ ಗೊತ್ತಿದೆ. ಬನ್ನಿ, ಇಬ್ರು ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡೋಣ. ಅದನ್ನ ಮುಗಿಸ್ಕೊಂಡು ಲಂಚ್ಗೂ ಹೋಗೋಣ. ಏನಂತೀರಾ? ಹಾ,